ಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ತೊಂಡೆ ಗಿಡ, ದಪ್ಪ ಕಡ್ಡಿ ಇಟ್ಟಿದ್ದಲ್ಲ ಅದರಲ್ಲಿ ನೋಡಿ, ಇವಾಗ ಎರಡು ಕಾಯಿ ಬಿಟ್ಟಿದೆ, ನೋಡೋಣ ಅಂತ ಬಿಟ್ಟೆ. ಮೊದಲೊಂದು ಸರಿ 4 ಹೂವು ಬಿಟ್ಟಿತ್ತು, ಅದು ಗಿಡ ಇನ್ನೂ ಚಿಕ್ಕದಿದೆಯಲ್ಲ ಅಂತ ಕಿತ್ತಾಕಿದ್ದೆ. ಮತ್ತೆ 2 ಕಾಯಿ ದೊಡ್ಡದಾಗ್ತಾಯಿದೆ, ನೋಡೇ ಇರಲಿಲ್ಲ ಇವು ಇಷ್ಟು ದೊಡ್ಡದಾಗಿತ್ತು. ಸರಿ ಇರಲಿ ಬಿಡು, ಅಷ್ಟು ದೊಡ್ಡದಾಗಿದೆ, ಅವೆರಡು ಕಾಯಿ ಕಿತ್ತಿದ್ರೆ ಆಯಿತು ಅಂತೇಳಿ ಬಿಟ್ಟಿದ್ದೀನಿ. ಚೆನ್ನಾಗಿದೆ ಕಾಯಿ, ಇನ್ನೂ ಎಳೆಯದಿದೆ, ಅಷ್ಟು ಉದ್ದ ಇದೆ. ಇದು ಉದ್ದ ತೊಂಡೆ ಅಂತಲೇ ಹೇಳಿದರು ಅವ್ರು, ಬಂದಿದ್ದರು ಹೇಳಿದ್ರು. ಅದಾದಮೇಲೆ ನೋಡಿ, ರುದ್ರಾಕ್ಷಿ ಫ್ಲವರು, ಲೈಟ್ ಪಿಂಕು ಡಾರ್ಕ್ ಪಿಂಕು. ಇಷ್ಟು ದಿನ ಹಳೆಯಲ್ಲಿ ಕಡಿದು ಕಡಿದು ಇಡ್ತಾ ಇತ್ತು, ಬೀಜ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ನಲ್ವ. ಇವಾಗ 2-3 ದಿನದಿಂದ ಕಡ್ದಿಲ್ಲ, ಇವಾಗ ಸ್ವಲ್ಪ ಗಿಡದ ತುಂಬ ಹೂವು ಕಾಣಿಸ್ತಾ ಇದ್ದಾವೆ, ಚೆನ್ನಾಗೂ ಇದ್ದಾವೆ. ಅದೂ ಅಲ್ಲದೆ ಮೊನ್ನೆ ವರ್ಮಿ ಕಂಪೋಸ್ಟ್ ಕೊಟ್ಟಮೇಲೆ ಇನ್ನೂ ಚೆನ್ನಾಗಿದ್ದಾವೆ. ಬಿಳಿ ರುದ್ರಾಕ್ಷಿ ಮಾತ್ರ ಗಿಡ ಡಲ್ಲಾಗಿದ್ದಾವೆ, ತೋರಿಸ್ತೀನಿ ನಿಮಗೆ. ಅದರಲ್ಲಿ ಬೀಜನೂ ಆಗಿಲ್ಲ, ಗಿಡನೂ ಹೆಲ್ದಿ ಇಲ್ಲ. ನೋಡಿ ಲಾಸ್ಟು ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಅದು ಹೆಲ್ದಿ ಆಗಿರೋದು ಯಾಕೆ ತೋರಿಸ್ತಾ ಆಗದೇ ಇರೋದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಬಿಳಿ ರುದ್ರಾಕ್ಷಿ ಬೀಜ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಿಳಿ ರುದ್ರಾಕ್ಷಿ ಬೀಜ ನನ್ನ ಹತ್ರನೇ ಇಲ್ಲ, ಅದು ಅಲ್ಲದೆ ಬೇರೆ ಕಡೆ ಕಳ್ಸೋಕ್ಕಲ್ಲ, ನನಗೆ ಆಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಂದವ್ರಿಗೆ ನನ್ನ ಹತ್ರ ಯಾವುದು ಇರುತ್ತೋ ಅದು, ಎಷ್ಟು ಇದೇ ಕೊಡ್ತೀನಿ ಅದೇ ಕೊಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ, ಯಾವುದು ಇರುತ್ತೋ ಅದು ಕೊಡ್ತೀನಿ. ಅದು ಅಲ್ಲದೆ ಇಲ್ಲಿ ಸಾಮಂತಿಗೆ ಸಸಿಗಳು, ಇನ್ನೂ ಒಬ್ಬರು ದಯವಿಟ್ಟು ಫೋನ್ ನಂಬರ್ ಕೊಡಿ ಅಂತಾರೆ. ಯೂಟ್ಯೂಬಲ್ಲೆಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಫೋನ್ ನಂಬರ್ ಕೊಡೋಕ್ಕಾಗಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರು ಕಮೆಂಟ್ ಮಾಡಬೇಕು, ಇದು ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಐ ಡಿ ಇದೆ ನಂದ್ರು, ಇಂದ್ರಮ್ಮ ಕೆ ಆರ್ ಅಂತ, ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಆಗಿ. ಇವಾಗ ನೋಡಿ, ನಮ್ಮ ಇದು ಪವಿತಾ ಅಂತ ಕೊಟ್ಟಿದ್ರಲ್ಲ, ಅವರು ಮೆಡ್ರಾಸ್ ಎಲೆ ಅಂತ, ಅದು ಸುಮಾರು ಕಡ್ಡಿ ಎಲ್ಲ ಉದುರೋಗಿತ್ತು, ತೆಗೆದಾಕದೆ ಎಲೆನೂ ಉದುರೋಗಿತ್ತು. ಅದು ತೆಗೆದಾಕಿದ್ಮೇಲೆ ಇವಾಗ ಕಣ್ಣಿಂದ ಎಲ್ಲ ಚಿಗುರು ಬರ್ತಾ ಇದೆ ಸಣ್ಣಗೆ ಎಲ್ಲ ಕಡೆ, ಚೆನ್ನಾಗಿದೆ, ಇನ್ನು ಸೆಟ್ಟಾಯಿತು ಈ ಗಿಡ. ಅದಲ್ಲದೆ ಪ್ರಭಾ ಅವರು ಕೊಟ್ಟಿರೋವು ತೋರಿಸ್ತೀನಿ ನಿಮಗೆ. ಇದು ಮೆಡ್ರಾಸ್ ಎಲೆ ಅಂದರು, ಇದು ಪ್ರಭಾ ಅವರು ಕೊಟ್ಟಿದ್ದು, ಇದೂ ಚೆನ್ನಾಗಿ ಚಿಗುರ್ತಾ ಇದೆ, ಸ್ವಲ್ಪ ಸ್ಲೋ ಇದೆ. ಆಮೇಲೆ ಗಿಡನೂ ಸ್ವಲ್ಪ ಮುದುರು ರೋಗ ಬರ್ತಾ ಇದೆ, ಮೊನ್ನೆ ಚೆಂಡುವಿನ ಲಿಕ್ವಿಡ್ ಹೊಡೆದಿದ್ದೀನಿ ನೋಡಬೇಕು, ಚೆನ್ನಾಗೇನೋ ಬರ್ತಾ ಇದ್ದಾವೆಲ್ಲ. 3 ಪಾಟಲ್ಲಿ ಇಟ್ಟಿದ್ನಲ್ವ, 3 ಪಾಟಲ್ಲೂ ಚೆನ್ನಾಗಿದೆ ಗಿಡ. ಸ್ವಲ್ಪ ಇನ್ನೂ ಕಡ್ಡಿ ಚಿಕ್ಕವಲ್ಲ, ಅದರಿಂದ ಸ್ವಲ್ಪ ನಿಧಾನ ಆಗ್ಬೋದು. ನೋಡಿ, ಇದೊಂದು, ಅದು ಒಂದು ಇಟ್ಟಿದ್ದೀನಿ, ಇನ್ನೊಂದು ಆ ಸೈಡ್ ಇಟ್ಟಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಬಳ್ಳಿ ಹಬ್ತಾ ಇದೆ, ಆ ಬಳ್ಳಿ ಹಬ್ಬಕ್ಕೂ ನಾನೇ ಮಾಡಿದ್ದು ವಿಡಿಯೋ ಮಾಡಿದ್ದೆ. ಅದು ತೆಂಗಿನ ನಾರು ಹಗ್ಗ ತಗೊಂಡು ಪ್ಲಾಸ್ಟಿಕ್ ಪೈಪ್ ಅಲ್ಲಿ ಕಟ್ಟಿ ಇಟ್ಟಿದ್ದೀನಿ, ಅದರದ್ದು ವಿಡಿಯೋ ಇದೆ, ಬೇಕಾದ್ರೆ ನೋಡಿಸ್ತೆ, ನೀವು ನೋಡಬೇಕು ಅನ್ನೋರು ಹೋಗಿ ನೋಡಿ ನೀವು. ಅದಾದಮೇಲೆ ಇನ್ನೊಂದು ನೋಡಿದ್ದು, ಪ್ರಭಾ ಅವ್ರು ಕೊಟ್ಟಿದ್ದೆ, ಚಿಕ್ಕ ಪಾಟಲ್ಲಿಟ್ಟಿದ್ದೆ 5 ಲೀಟ್ರ್ ವಾಟರ್ ಬಾಟ್ಲಲ್ಲಿ, ಅದೂ ಚೆನ್ನಾಗಿದೆ. ಇಲ್ಲಿ ನಾನು ಜಾಜಿ ಹೂವಿನ ಬಳ್ಳಿ ನೆರಳು ಬೀಳುತ್ತೆ ಅಲ್ಲಿ ಇಟ್ಟಿದ್ದೀನಿ, ಇದಕ್ಕೆ ಬಿಸಿಲು ಜಾಸ್ತಿ ಬೀಳ್ಬಾರ್ದಲ್ಲ ಎಲೆ ಬಳ್ಳಿಗೆ, ಅದಕ್ಕೆ ಅದು ಫಸ್ಟು ಇರೋವಲ್ಲ ನೇರ್ಲ್ಯಾಂಡಿನ ಗಿಡ ಬುಡದಲ್ಲಿ ಇಟ್ಟಿದ್ದೀನಿ, ಇದನ್ನು ಇಲ್ಲಿ ಜಾಜಿ ಹೂವಿನ ಗಿಡದಲ್ಲಿ ಬುಡದಲ್ಲಿ ಇಟ್ಟಿದ್ದೀನಿ. ಇದೂ ಚೆನ್ನಾಗಿದೆ, ಇದು ಸ್ವಲ್ಪ ಮುದುರು ರೋಗ ಕಮ್ಮಿ ಇದೆ, ಅವೆರಡು ಸ್ವಲ್ಪ ಹಂಗಿದ್ದಾವೆ, ನಿಧಾನವಾಗಿ ಸೆಟ್ ಆಗ್ತಾವೆ. ಮೊನ್ನೆ ಹೊಡೆದಿದ್ದೀನಿ ಲಿಕ್ವಿಡು, ಮತ್ತು ಚೆಂಡುವಿನ ಲಿಕ್ವಿಡ್ ಮಾಡ್ಕೋಬೇಕು, ಆಗೋಗ್ತಾ ಇದೆ. ಆಮೇಲೆ ಇದು ನೋಡಿ, ಡೇರೆ ಹೂವು ಅರಳಿತ್ತಲ್ಲ, ನಾವು 3 ದಿನ ಮೈಸೂರಿಗೆ ಹೋದಾಗ ಅದು ಎಲೆಯೆಲ್ಲ ಉದುರುಬಿಟ್ಟು ಬೀಜ ಆಗ್ತಾ ಇದ್ದಂಗಿದೆ, ನೋಡೋಣ ಅಂತ ಅದೇ ಥರ ಬಿಟ್ಟಿದ್ದೀನಿ. ಯಾಕೆಂದರೆ ಇವಾಗ ಆ ಹೂವಿನ ಕಲರ್ ಗೊತ್ತಾಯ್ತಲ್ಲ ನಮಗೆ, ನೆಕ್ಸ್ಟ್ ಆ ಬೀಜ ನಾವು ಆ ಕಲರ್ ಬರೆದಿಟ್ಕೊಂಡ್ರೆ ಅದೇ ಅಂತ ಗೊತ್ತಿರುತ್ತೆ. ಅದಲ್ಲದೆ ಇನ್ನೂ ಒಂದು ಮೊಗ್ಗುನೂ ಆಗ್ತಾಯಿದೆ, ಅದು ಸಣ್ಣ ಸಣ್ಣ ಬಾಟ್ಲಲ್ಲಿ 5 ಲೀಟ್ರ್ ಬಾಟ್ಲಲ್ಲಿ ಇಟ್ಟಿರೋದು, ಅದೆಷ್ಟು ಚೆನ್ನಾಗಿ ಬರ್ತಾಯಿದೆ. ದೊಡ್ಡ ದೊಡ್ಡ ಪಾಟಲ್ಲಿ ಇಟ್ಟಿರೋವಲ್ಲ ಇನ್ನೂ ಒಂದು ಮೊಗ್ಗು ಇಲ್ಲ, ಹೂವು ಇಲ್ಲ, ಗಿಡ ಮಾತ್ರ ಬರ್ತಾ ಇದ್ದಾವೆ. ಪಾಟ್ ದೊಡ್ಡದು ಸಣ್ಣದು ಅಂತೇನಿಲ್ಲ, ಬಿಡೋದು ಎಲ್ಲಿದ್ದರೂ ಬಿಡುತ್ತೆ ಅಂತ ಅಂದ್ಕೊಂಡೆ ನಾನು. ಇವಾಗ ನೋಡಿ, ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ, ಗಿಡ ದೊಡ್ಡದಾಗಿ ಬೆಳೆದಿದೆ ನೋಡಿ, ಎಷ್ಟು ದೊಡ್ಡದಾಗಿ ಹೆಲ್ದಿಯಾಗಿದೆ, ಎಲ್ಲೂ ಒಂದು ಮೊಗ್ಗಿಲ್ಲ, ಈ ಥರ ಇದೆ. ಅದು ಚಿಕ್ಕದು ನಾನು ನೋಡ್ಸಿದ್ನಲ್ಲ ಚಾಕ್ಲೇಟ್ ಡಬ್ಬಿ, ಅದರಲ್ಲಿಟ್ಟಿರೋದೇ ಹೂವು ಬಿಟ್ಟಿದ್ದು, ಇದು ಹೂವು ಬಿಟ್ಟೇ ಇಲ್ಲ. ಇಲ್ಲೇ ಒಂದು 4-5 ಪಾಟಲ್ಲಿ, ದೊಡ್ಡ ದೊಡ್ಡ ಪಾಟಲ್ಲೇ ರಿಪೋರ್ಟ್ ಮಾಡಿದ್ದೀನಿ, ಗಿಡ ಎಲ್ಲ ಚೆನ್ನಾಗಿದ್ದಾವೆ, ಬೆಳೀತಾ ಇದ್ದಾವೆ, ಮೊಗ್ಗಿಲ್ಲ. ನಾನು ಅಲ್ಗೂ ಕುಡಿಚುಟ್ಟೆ, ಸೈಡ್ ಪಂಗ್ಲು ಹೊಡೆದಿದೆ ಅಷ್ಟೇ ಹೊರತು ಮೊಗ್ಗು ಬದ್ದಿಲ್ಲ, ಹೂವನು ಆಗಿಲ್ಲ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಗಿಡ ಮಾತ್ರ ಚೆನ್ನಾಗಿದ್ದಾವೆ, ನೋಡೋಣ ಬಂದ್ರಿಗಿನ ಅದನ್ನು ಯಾವ ಕಲರ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ತುಂಬ ದಿನದ ಮೇಲೆ ದಾಸವಾಳ ನೋಡಿ, ಇದು ಕೈ ದಿನ ಅಳಿಲು ಮೊಗ್ಗು ಕಡ್ದಿರುತ್ತೆ, ಇದು ಸ್ವಲ್ಪ ಚಿಕ್ಕದಾಗಿದೆ, ಇನ್ನೂ ಮೊಗ್ಗು ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ದಾಸವಾಳ ಇನ್ಮೇಲೆ ಚೇತರಿಸ್ಕೊಳ್ತವೆ. ಇದು ನೋಡಿ, ನಾನು ಬಿಳಿ ಇರೋ ದ್ರಾಕ್ಷಿ ಗಿಡ ಅಂತ ಹೇಳಿದ್ನಲ್ಲ ನೋಡಿ, ಯಾವ ಥರ ಇದೆ ಅಂತ, ಅದರಲ್ಲಿ ಏನಾದ್ರು ಹೂವು ಹೆಲ್ದಿ ಇದೆಯಾ, ಗಿಡ ಹೆಲ್ದಿ ಇದೆಯಾ. ಅದು ಇದು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ,
ಇನ್ನೊಂದು ದೊಡ್ಡ ಪಟಲ ಇಟ್ಟಿದ್ದೀನಿ, ಅದನ್ನು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಬೀಜ ಕೊಡು ಅಂದರೆ ಎಲ್ಲಿಂದ ಕೊಡೋದು, ಅದಕ್ಕೆ ತೋರಿಸೋಣ ಅಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ದು ಇಲ್ಲ ಅಂತಾರೆ ಅಂತ, ಅದು ಬಂದರೆ ಬೇರೆ ಊರಿಗೆ ಕಳ್ಸೋಕ್ಕಲ್ಲ, ನಮಗೆ ತೊಂದರೆ ಆಗುತ್ತೆ. ಇದ್ದಲ್ಲಿ ಬಂದಾಗ ಕೊಡ್ತೀನಿ ಬೇಕಾದ್ರೆ. ನೋಡಿ, ಇದು ಇನ್ನೊಂದು ದೊಡ್ಡ ಪಾಟಲ್ಲಿ ಇಟ್ಟೀನಿ, 14 ಇಂಚ್ ಪಾಟಲ್ಲಿ ಇಟ್ಟಿದ್ದೀನಿ. ಅದೂ ಅದೇ ಥರ ಇದೆ, ಒಂದು ಮೊಗ್ಗು ಆ ಕಡೆ ಸಣ್ಣ ಮೊಗ್ಗಿದೆ ಅಷ್ಟೇ, ಹೂವು ಮಾತ್ರ ಇಲ್ಲ. ಒಂದೊಂದು ಸರಿ ಹಿಂಗಾಗೋಗುತ್ತೆ, ನಮಗೆ ಬೀಜ ಸಿಗ, ನಾನು ಒಂದು ಬೀಜ ಆಗಲಿ ಅದು ಸೇವ್ ಮಾಡ್ಕೋಬೇಕಂತಲೇ ಕಾಯ್ತಾ ಇದ್ದೀನಿ. ಆಮೇಲೆ ಇದು ನೋಡಿ ಎಷ್ಟು ಚಿಕ್ಕದಾಗಿಬಿಟ್ಟಿದೆ ಅಂತೆ, ಇಷ್ಟು ದಿನ ಇದೆ ಫಸ್ಟ್ ಅಲ್ವಾ, ಇನ್ನಷ್ಟು ಚೇತರಿಸ್ಕೊಳ್ಳುತ್ತೆ. ಇವಾಗ ಮೊನ್ನೆ ಎಲ್ಲದಕ್ಕೂ ಗೊಬ್ಬರ ಬೇರೆ ಕೊಟ್ಟಿದ್ದೀನಿ, ನೋಡ್ಬೇಕು ಇನ್ಮೇಲೆ. ಎಲ್ಲ ಕಡೆ ಮೊಗ್ಗಂತೂ ಆಗ್ತಾಯಿದ್ದಾವೆ. ದಾಸವಾಳ ಫೆಬ್ರವರಿವರೆಗೂ ಮಾತ್ರ ರಿಪಟ್ ಮಾಡ್ಕೋಬೇಡಿ. ಇದು ನೋಡಿ ಎರಡು ಬಿಟ್ಟಿದೆ ಈ ಸರಿ, ಕೇಸರಿ ಕಲರು ಡಬಲ್ ಪೆಟಲು, ಇದು ಎರಡು ಒಟ್ಟಿಗೆ ಒಂದೇ ರೆಂಬೆಯಲ್ಲೇ ಎರಡು ಬಿಟ್ಟಿದೆ. ಇದು 4 ಹೂವು ಇದೆ ಇವತ್ತು ದಾಸವಾಳ ಅಷ್ಟೇ, ಇನ್ಮೇಲೆ ಜಾಸ್ತಿ ಆಗ್ಬೋದು. ಅದ್ರ ಜೊತೆಗೆ ಅಳಿಲ್ ಬೇರೆ ಇರೋ ಮೊಗ್ಗೆಲ್ಲ ಡೈಲಿ ಒಂದು ಎರಡು ಕಡ್ದಾಕಿರುತ್ತೆ. ಇದು ಮುಳ್ಜಾಜಿ ಹೂವು, ಮುಳ್ಜಾಜಿ ಹೂವನ್ನು ಪಿಂಕು ಆಮೇಲೆ ವೈಟ್ ಇದೆ, ಪರ್ಪಲ್ ಬರಲೇ ಇಲ್ಲ. ನಾನು ಮೂರು ಕಲರ್ ಉಣ್ಕೊಂಡೆ, ನೋಡಿದ್ರೆ ಎರಡು ಪಿಂಕ್ ಇದೆ, ಒಂದು ವೈಟ್ ಇದೆ, ಪರ್ಪಲ್ ಇಲ್ಲವೇ ಇಲ್ಲ. ನೋಡೋಣ, ಇನ್ನೊಂದು ಸರಿ ಅವ್ರನ್ನ ಕೇಳಿದ್ರೆ ಕೊಡ್ತಾರೆ ಕಟಿಂಗ್ಸು. ಕೇಳಿ ಹೂವು ಬಿಟ್ಟಾದ್ಮೇಲೆ ನೋಡೋಣ ಅಂದ್ಕೊಂಡೆ. ಇದು ಮುಳ್ಜಾಜಿ ಹೂವು, ಬೀಜನೂ ಆಗ್ಬೋದು ಅನಿಸುತ್ತೆ. ಮೆಕ್ಸಿಕನ್ ಪೆಟೋನಿಯ ಹೂವನೂ ಇದೇ ಥರ ಇರುತ್ತೆ, ನೋಡಿಸಿದ್ದೀನಿ ನಿಮಗೆ. ಸಣ್ಣ ಮುಳ್ಜಾಜಿ ಅನ್ನೋದು ಇದೇ ಥರ ಇರುತ್ತೆ. ಸಣ್ಣ ಮುಳ್ಜಾಜಿ ಚಿಕ್ಕದಾಗಿತ್ತು, ಅದು ಕೇಸರಿ ಕಲರ್ ಫ್ಲವರ್ ಇತ್ತು. ಇದು ಸ್ವಲ್ಪ ದೊಡ್ಡದ ಪೊದೆ ಥರ ಬೆಳೆಯುತ್ತೆ ಅನಿಸುತ್ತೆ, ಪಾಟ್ ದೊಡ್ಡದಿದ್ದರೆ. ನಾನು ಸುಮಾರು 14 ಇಂಚ್ ಪಾಟಲ್ಲಿ ಹಾಕಿದ್ದೀನಿ, ನೋಡೋಣ ಎಷ್ಟು ಬೆಳೆಯುತ್ತೋ ಅಂತ. ಇವಾಗ ಹೂವು ದಿನ ಇರುತ್ತೆ. ಈಗ ಮುಳ್ಜಾಜಿ ಹೂವು, ಇದು ಬೀಜನೂ ಆಗ್ಬೋದು, ನೋಡ್ತೀನಿ ಬೀಜ ಆಗುತ್ತಾ ಅಂತ. ಈ ಕಡೆ ಒಂದು 3 ಪಾಟ್ ಖಾಲಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನೂ ಏನೂ ಹಾಕಿಲ್ಲ. ಈ ಥರ ಗಾರ್ಡನಲ್ಲಿ ಇವತ್ತು ಯಾವುದ್ಯಾವ್ದು ಇದೆಯೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಏನೇನು ಇದೆಯೋ ಶೇರ್ ಮಾಡಿದ್ದೀನಿ. ಇದು ನೋಡಿ, ಅವತ್ತು ನಾನು ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಸಿಮೆಂಟ್ ಪಾಟಲ್ಲಿ ಮೇಲೆ ಒಂಚೂರು ಮಣ್ಣಾಕಿದ್ನಲ್ಲ, ಅದರಲ್ಲಿ ಬೀನ್ಸು ಮನೆಗೆ ತಂದಿರ್ತೀವಲ್ಲ ರಾಜ್ಮಾ ಅಂತ ಇರ್ತಾವಲ್ಲ, ಅದನ್ನು ಇಟ್ಟಿದ್ದೀನಿ. ಅವು ಎಷ್ಟು ಹೆಲ್ದಿಯಾಗಿ ಬಂದಿದ್ದಾವೆ ಅಂತ. ಆಮೇಲೆ ಆ ಜೀನಿಯ ಹೂವು ಕಿತ್ತು ಹಾಕಿದ್ನಲ್ಲ ಗಾರ್ಡನ್ ವೇಸ್ಟಲ್ಲಿ ಇದ್ವಲ್ಲ ಒಣಗಿರೋ ಅವು, ಹಂಗೇನೆ ಎಷ್ಟು ಹೆಲ್ದಿಯಾಗಿ ಬಂದಿದ್ದಾವೆ ಗಾರ್ಡನ್ ವೇಸ್ಟಲ್ಲಿ ಹಾಕಿರೋವು, ಎಷ್ಟು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬಂದಿದ್ದಾವೆ. ಆಮೇಲೆ ಚೆಂಡುವನ್ನು ಡಲ್ಲಾಗಿರೋವೆಲ್ಲ ಕೀಳ್ತಾ ಇದ್ದೀನಿ, ಯಾಕೆಂದರೆ ಚೆಂಡುವಿನ ಲಿಕ್ವಿಡ್ ಮಾಡ್ಕೋಬೇಕು ಅಂತಲೇ ಇಷ್ಟೊಂದು ಚೆಂಡುವಿನ ಗಿಡ ಹಾಕಿರೋದು ನಾನು. ಮೊದಲೊಂದು ಸರಿ ನಾನು ಚೆಂಡುವಿನ ಲಿಕ್ವಿಡ್ ಮಾಡೋದು ನಿಮಗೆ ತೋರಿಸಿದ್ದೀನಿ, ನೋಡದೇ ಇರೋರು, ನೋಡೋಕ್ಕೆ ಇಷ್ಟ ಇದ್ದವರು ಹೋಗಿ ನೋಡಿ ನೀವು, ಚೆನ್ನಾಗಿದೆ. ಆ ಲಿಕ್ವಿಡ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಮುದುರು ಎಲೆ ಮುದುರು ರೋಗ ಅಂತೀವಲ್ಲ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕೆಲಸ ಆಗ್ಬಿಡುತ್ತೆ. ಮಣ್ಣಿಗೂ ಹಾಕ್ಕೋಬೋದು, ಸ್ಪ್ರೇನೂ ಮಾಡ್ಕೋಬೋದು. ನಾನು ಅದಕ್ಕೇ ಚೆಂಡುವಿನ ಗಿಡ ಯಾವಾಗಲೂ ತೆಗಿದಂಗೆ ಹಾಕ್ಬೇಕು ಇನ್ಮೇಲೆ ಅಂದ್ಕೊಂಡಿದ್ದೀನಿ. ಸೀಸನಲ್ಲಿ ಹೂವು ದೊಡ್ಡ ದೊಡ್ಡ ಬರುತ್ತೆ, ಇವಾಗ ಕಮ್ಮಿ ಬರುತ್ತೆ. ನಮಸ್ತೆ.